ಫೆಬ್ರವರಿ ಹದಿನಾರು ಅನುದಿನದ ಪರಳು ಕದಮನ್ನ ಈ ದಿನದ ದೇವರ ವಾಕ್ಯ ಎಡಬಲ ಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು ಮಾನ ಅವಮಾನ ಕೀರ್ತಿ ಅಪಕೀರ್ತಿಗಳನ್ನು ಹೊಂದಿದವರೂ ಆಗಿದ್ದೇವೆ ಮೋಸಗಾರರೆನಿಸಿಕೊಂಡರೂ ಸತ್ಯವಂತರು ಅಜ್ಞಾತರೆನಿಸಿಕೊಂಡರೂ ವಿಜ್ಞಾತರು ಸಾಯುವವರಾಗಿ ತೋರಿ ಬಂದರೂ ಬದುಕುವವರೂ ಆಗಿದ್ದೇವೆ ಶಿಕ್ಷೆ ಹೊಂದುವವರಾಗಿದ್ದರೂ ಕೊಲ್ಲಲ್ಪಡದವರು ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ ಪೌಲನು ಕುರಿಂತದವರಿಗೆ ಬರೆದ ಎರಡನೇ ಪತ್ರಿಕೆ ಆರನೇ ಅಧ್ಯಾಯ ಎಂಟರಿಂದ ಹತ್ತು ವಚನಗಳು ನಮ್ಮ ಕರ್ತವ್ಯವನ್ನು ಹಾಗೂ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ನಿರ್ವಹಿಸುತ್ತಿರುವಾಗ ಆತನ ಆಶೀರ್ವಾದ ಹಾಗೂ ಆತನ ಸಹಾಯ ನಮ್ಮ ಮೇಲೆ ಧಾರಾಕಾರವಾಗಿ ಸುರಿಯುತ್ತಿರುವಾಗ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸಂಕಷ್ಟ ಉದ್ಭವಿಸಿ ನಮಗೆ ವಿರುದ್ಧವಾದ ಘಟನೆ ಸಂಭವಿಸಬಹುದು ಆಗ ಕತ್ತಲೆಯ ಶಕ್ತಿಗಳು ನಮ್ಮ ಮೇಲೆ ಆಕ್ರಮಣ ನಡೆಸಿ ಒಂದು ಗಳಿಗೆ ನಮ್ಮ ಜೊತೆಗಾರರ ತೀರ್ಮಾನದಲ್ಲಿ ನಾವು ತಪ್ಪು ಮಾಡಿರುವವರಂತೆ ಕಂಡುಬರಬಹುದು ಇಂತಹ ಅನುಭವಗಳು ನಮಗಾಗುವುದು ಅವಶ್ಯ ಎನ್ನುವುದರಲ್ಲಿ ಅವಮಾನವೇ ಇಲ್ಲ ಮತ್ತು ನಾವು ದೈವಾನುಗ್ರಹದಿಂದ ತ್ಯಜಿಸಲ್ಪಟ್ಟವರಂತೆ ತೋರಬಹುದು ನಾನು ಬೆಳಕಿನಲ್ಲಿ ಒಬ್ಬನೇ ಪ್ರಯಾಣ ಮಾಡುವುದಕ್ಕಿಂತ ಕತ್ತಲೆಯಲ್ಲೇ ದೇವರ ಜೊತೆಯಲ್ಲಿ ನಡೆಯುವುದೇ ಲೇಸು ಎಂಬುದಾಗಿ ಹಾಡಿದರು ನಾವು ನಮ್ಮನ್ನು ಕೊಚ್ಚಿಕೊಂಡವರಂತಾಗುತ್ತದೆ ನಮ್ಮ ನಂಬಿಕೆ ಮತ್ತು ಭರವಸೆಯನ್ನು ಅಭಿವೃದ್ಧಿಗೊಳಿಸಬೇಕಾದರೆ ಈ ರೀತಿಯ ತೀವ್ರ ಪರೀಕ್ಷೆಗೆ ಒಳಪಡುವಂತಹ ಅನುಭವಗಳು ನಮಗಾಗಬೇಕಾಗಿದೆ ಆಗ ನಾವು ಕರ್ತನನ್ನು ಆಶ್ರಯಿಸಿಕೊಂಡು ಆತನ ದೈವಾನುಗ್ರಹಕ್ಕೆ ಪಾತ್ರರಾಗಿ ಎಷ್ಟೇ ಕತ್ತಲು ನಮ್ಮನ್ನು ಆವರಿಸಿಕೊಂಡಿದ್ದರೂ ನಾವು ಕರ್ತನ ಅನ್ಯೋನ್ಯತೆಯಲ್ಲಿ ನಡೆಯಲು ಸಾಧ್ಯವಾಗುತ್ತದೆ